ನೆರೆ ರಾಷ್ಟ್ರಗಳ ದೋಸ್ತಿ ಕಟ್, ದೇಶಕ್ಕೆ ಭಾರಿ ಇಕ್ಕಟ್. ಇದು ಪ್ರಸ್ತುತ ಭಾರತ ಎದುರಿಸುತ್ತಿರುವ ಗಂಭೀರ ಸಮಸ್ಯೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಅಂತಾರಾಷ್ಟ್ರೀಯ ಬಾಂಧವ್ಯವನ್ನು ಅವಲೋಕಿಸಿದರೆ ಭಾರತ ಮಿತ್ರರಿಗಿಂತ ಶತ್ರುಗಳನ್ನೇ ಗಳಿಸಿದ್ದು ಹೆಚ್ಚು ಅನ್ನಬಹುದು. ಅದರಲ್ಲೂ ನೆರೆಯ ರಾಷ್ಟ್ರಗಳೊಂದಿಗೆ ನಮ್ಮ ಸಂಬಂಧ ಹಿಂದಿನದಕ್ಕಿಂತಲೂ ಹೆಚ್ಚು ಹಳಸಿ ಹೋಗಿದೆ. ಮೊದಲಿನಿಂದಲೂ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಜೊತೆ ಸಂಬಂಧ ಚೆನ್ನಾಗಿಲ್ಲ ಬಿಡಿ. ಇನ್ನು ದ್ವೀಪ ರಾಷ್ಟ್ರ ಶ್ರೀಲಂಕಾ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ. ಅದೇ ರೀತಿ ಪ್ರವಾಸಿಗರ ಹಾಟ್ಸ್ಪಾಟ್ ಮಾಲ್ಡೀವ್ಸ್ ಜೊತೆಗಿನ ಸಂಬಂಧ ಕೆಲವು ತಿಂಗಳ ಹಿಂದೆಯಷ್ಟೇ ಹಳಸಿ ಹೋಗಿದೆ. ನೇಪಾಳ ಮತ್ತು ಭೂತಾನ್ ವಿಚಾರ ನೋಡೋದಾದ್ರೆ ಆರಂಭದಲ್ಲಿದ್ದ ಸಂಬಂಧ ಈಗಿಲ್ಲ. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರ ವಹಿಸಿಕೊಂಡ ನಂತರ ಸಂಬಂಧದ ಸಮಸ್ಯೆ ಉಲ್ಬಣವಾಗಿದೆ. ಅದೇ ರೀತಿ ಬಾಂಗ್ಲಾದೇಶದ ಜನರ ವಿರೋಧದ ನಡುವೆ ದೇಶ ತೊರೆದಿದ್ದ ಪ್ರಧಾನಿ ಶೇಖ್ ಹಸೀನಾಗೆ ಆಶ್ರಯ ನೀಡಿರುವ ಭಾರತ ಮುಂದೊಂದು ದಿನ ಬಾಂಗ್ಲಾ ಕೆಂಗಣ್ಣಿಗೆ ಗುರಿಯಾಗಿ ಬಾಂಧವ್ಯ ಕುಳಿತು ಹೋಗಬಹುದು. ಹೀಗೆ ಮಿತ್ರ ರಾಷ್ಟ್ರಗಳನ್ನ ಕಳೆದುಕೊಳ್ಳುತ್ತಿರುವ ಭಾರತಕ್ಕೆ ಉಭಯ ದೇಶಗಳೊಂದಿಗಿನ ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗುವುದರ ಜೊತೆಗೆ ಮಿತ್ರ ರಾಷ್ಟ್ರಗಳು ಡ್ರ್ಯಾಗನ್ ದೇಶ ಚೀನಾದೊಂದಿಗೆ ದೋಸ್ತಿಯಾಗುವುದು ನಿಶ್ಚಿತ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಐದು ವರ್ಷದಲ್ಲಿ 5 ಮಿತ್ರ ರಾಷ್ಟ್ರಗಳನ್ನು ಕಳೆದುಕೊಂಡ ಭಾರತ. ಕಳೆದ 5 ವರ್ಷಗಳಲ್ಲಿ 5 ಮಿತ್ರ ರಾಷ್ಟ್ರಗಳನ್ನು ಕಳೆದುಕೊಂಡಿದೆ ಭಾರತ. ಈ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರಾಗಿ ನೆರೆ ರಾಜ್ಯಗಳೊಂದಿಗೆ ಬಾಂಧವ್ಯ ಬೆಳೆಸಲು ವಿಫಲರಾದ ಎಸ್ ಜೈಶಂಕರ್ ಅವರು 2ನೇ ಅವಧಿಗೂ ಅದೇ ಖಾತೆಯಲ್ಲಿ ಮುಂದುವರಿಯುತ್ತಿರುವುದು ಆಘಾತಕಾರಿ. ಬಲಾಢ್ಯವಾಗ್ತಿದೆಯಾ ಚೀನಾ? ಚೀನಾಗೆ ನೆರೆಯ ದೇಶಗಳು ಹತ್ತಿರವಾಗ್ತಿರೋದು ಭಾರತಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಚೀನಾದೊಂದಿಗೆ ಸೇರಿಕೊಂಡು ಮಿತ್ರ ರಾಷ್ಟ್ರಗಳು ಒಮ್ಮೆಲೆ ಭಾರತದ ವಿರುದ್ಧ ದಾಳಿ ಮಾಡಿದ್ರೆ ಕಥೆಯೇನು? ಭಾರತದ ಜೊತೆ ನೆರೆಯ ದೇಶಗಳೇ ಚೆನ್ನಾಗಿಲ್ಲ ಎಂದಾದ್ಮೇಲೆ ಇನ್ನು ಬೇರೆ ಬೇರೆ ದೇಶಗಳು ವಿಶ್ವಗುರುಗೆ ಯಾವ ರೀತಿಯ ಸಹಕಾರ ನೀಡುತ್ತೆ ಅನ್ನೋ ಆತಂಕ ಭಾರತೀಯರಲ್ಲಿ ಸಹಜವಾಗಿ ಹುಟ್ಟಿಕೊಂಡಿದೆ. ದೇಶದೊಳಗೂ ಹಳಸುತ್ತಿದೆ ಜನರ ವಿಶ್ವಾಸ. ದೇಶದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದೆ. ಇದರ ಜೊತೆಗೆ ನೀಟ್, ನೆಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದ್ರೂ ವಿದ್ಯಾರ್ಥಿಗಳ ಬೆನ್ನಿಗೆ ನಿಲ್ಲದ ಕೇಂದ್ರ ಸರ್ಕಾರ ತನ್ನ ಸಂಪುಟದಲ್ಲಿರುವ ಹಗರಣಗಳ ಪಿತಾಮಹರನ್ನ ವಹಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ ಅನ್ನೋ ಆರೋಪ ಹೋರಾಟಗಾರರದ್ದು. ಕೇಂದ್ರ ಸರ್ಕಾರದ ಧೋರಣೆ ಇದೇ ರೀತಿ ಮುಂದುವರೆದ್ರೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬಾಂಗ್ಲಾ ಮಾದರಿಯ ಪರಿಸ್ಥಿತಿ ಎದುರಾಗಬಹುದು ಅನ್ನೋ ಎಚ್ಚರಿಕೆಯನ್ನು ವಿದ್ಯಾರ್ಥಿ ಮುಖಂಡರು ನೀಡುತ್ತಿದ್ದಾರೆ. ವೀರಸ್ವಾಮಿ, ವಿಜಯ ಟೈಮ್ಸ್, ಬೆಂಗಳೂರು.